ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಟೊಮೆಟೊ ಕೆಚಪ್ಗೆ ಏನು ಬೇಕು ಅಂತಂದರೆ, ಮೊದಲಿಗೆ ಟೊಮೆಟೊ ಬೇಕು. ಇದು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ, ಸ್ವೀಟ್ ಆ್ಯಪಲ್ ಟೊಮೆಟೊ ಇರುತ್ತಲ್ಲ ಆ ಥರದ್ದು, ಹುಳಿ ಟೊಮೆಟೊ ಅಲ್ಲ. ಇದೊಂದು ನಾನು 5 ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಈ ಖಾರದ ಪುಡಿ, ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಮನೇಲೆ ಮಾಡಿರೋದು. 1 ಸ್ಪೂನ್ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಸಕ್ಕರೆ ಕೂಡ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ನೋಡಿ ತೊಗೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ವಿನೆಗರ್ ಬಳಸ್ತಾ ಇದ್ದೀನಿ. ವಿನೆಗರ್ ಇದು ನಾನು ಮನೇಲಿ ಚೈನೀಸ್ ಡಿಶಸ್ಗೆಲ್ಲ ಯೂಸ್ ಮಾಡ್ತೀನಲ್ವಾ, ಅದೇ ವಿನೆಗರ್. ಮತ್ತೇನು ಎಕ್ಸ್ಟ್ರಾ ಇಲ್ಲ, ನೋಡ್ತಿರ್ಬೋದು ಇದು ವಿಕ್ಫೀಲ್ಡ್ ಅವ್ರದ್ದು. ಸೊ ಇದನ್ನು ಬಳಸ್ತಾ ಇದ್ದೀನಿ. ಸೊ ಇವಾಗ ಟೊಮೆಟೊನ ಬೇಯಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನಿಲ್ಲಿ ಸ್ಟೌ ಹಚ್ಕೊಂಡು ತಪ್ಪಲೆಯಲ್ಲಿ, ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ, ಒಂದು ಚಿಕ್ಕ ತಪ್ಪಲೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಕ್ಕರನ್ನು ನನಗೆ ಅಷ್ಟು ಇಷ್ಟ ಆಗಲ್ಲ, ಎಲ್ಲನೂ ಪ್ರೆಷರಲ್ಲಿ ಇದಾಗ್ಬಿಡುತ್ತೆ. ಸೊ ಇದನ್ನು ಬೇಯಲಿಕ್ಕೆ ಇಡ್ತೀನಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 to 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ತೀನಿ. ಸೊ ಬೆಂದ ನಂತರ ಇದು ಹೇಗಾಗುತ್ತೆ ಅಂತ ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಇಲ್ಲಿ ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು 5 ಟೊಮೆಟೊ ತೊಗೊಂಡಿದ್ದಾನ, ಅದ್ರ ಸಿಪ್ಪೆ ಕೂಡ ತೆಗೆದಿದ್ದೀನಿ. ಸಿಪ್ಪೆ ತೆಗೆದ್ರೆ ಏನು ಯೂಸ್ ಅಂದರೆ, ನಿಮಗೆ ಬೇಗ ಮಿಕ್ಸಿಯಿಂದ ನೀವು ಫಿಲ್ಟರ್ ಮಾಡ್ಕೊಬೋದು ಮಿಕ್ಸಿ ಆದ ನಂತರ ಒಂದು ಬೌಲ್ಗೆ. ಸಿಪ್ಪೆ ಇರೋ ತುಂಬ ಟೈಮ್ ತೊಗೊಳುತ್ತೆ, ನಾನು ಅದನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ನಾನಿಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಂತ. ನಾನು ಇದರಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕೊಬೋದು. ನಾನಿಲ್ಲಿ ಸ್ವಲ್ಪ ನಮಗೆ ಖಾರ ಹೆಚ್ಚಿಗೆ ಬೇಕು ಅಂತ ನಾನಿಲ್ಲಿ ಒಂದಷ್ಟು ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಮತ್ತು ಸಕ್ಕರೆ ಕೂಡ ಅಷ್ಟೇ, ಅದೇ ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ತೊಗೊಂಡಿದ್ದೀನಿ ನಾನು. ಸೊ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು. 1 ಸ್ಪೂನಷ್ಟು ಏನಂತೀವಿ ಇದು ಚಿಲಿ ಸಾರಿ ವಿನೆಗರ್ ಹಾಕ್ತಾ ಇದ್ದೀನಿ. ಇದು ಇವಾಗ ನೋಡಿ ಗಟ್ಟಿ ಆಗ್ತಾ ಇದೆ. ನಾನಿಲ್ಲಿ 1-2 ಕುದಿ ಬಂದ್ಮೇಲೆ ಹಾಕಿದ್ದೀನಿ, ಮೊದಲೇ ಹಾಕಿಲ್ಲ ವಿನೆಗರು. ಸೊ ಇವಾಗ ಇದನ್ನ ತುಂಬ ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಆಟೋಮೆಟಿಕ್ ಆಗಿ ಮತ್ತೆ ನನ್ನ ರೆಸಿಪೀಸ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೂ ನನ್ನ ವಿಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ತಿಕ್ಕ ಆಗ್ತಾ ಇದೆ ಎಡ್ಜು. ನಿಮಗೆ ಬೇಕಂದ್ರೆ ನೀವು ನೋಡಿ ಹಾಕೊಬೋದು. ನಾನಿಲ್ಲಿ ಶುಗರ್ 1 ಸ್ಪೂನ್ ಹಾಕಿ 1:1 ರೇಷಿಯೋದಲ್ಲಿ ಹಾಕೊಂಡಿದ್ದೀನಿ. ಸೊ ನಾನಿದನ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಈ ಥರ ಬಾಟಲ್ ಸಿಗುತ್ತೆ ನಿಮ್ಗೆ, ಅವೈಲೇಬಲ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಶಾಪ್ಸಲ್ಲಿ ಸಿಗುತ್ತೆ, ಲೈಕ್ ಮಾಲ್ಸ್ ಇರ್ಬೋದು ಅಥವಾ ಈ ಪ್ಲಾಸ್ಟಿಕ್ ಐಟಮ್ಸ್ ಅಥವಾ ಈ ಯುಟೆನ್ಸಿಲ್ಸ್ ಎಲ್ಲ ಸಿಗುತ್ತಲ್ಲ ಪಾತ್ರೆ ಅಂಗಡಿ ಅಂತ ಕಡೆ ಕೂಡ ಸಿಗುತ್ತೆ. 15 ರುಪೀಸ್ 20 ರುಪೀಸ್ ಎಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕದು. ದೊಡ್ಡದಂದ್ರೆ 1 50 ರುಪೀಸ್ ಅವರೆಗೂ ಇರುತ್ತೆ. ಇದಕ್ಕೆ ಒಂದು ಕ್ಯಾಪ್ ಬರುತ್ತೆ, ಹಾಕಿ ಇಟ್ಕೊಂಬಿಟ್ಟಾಗ ನಿಮ್ಗೆ ಯಾವುದು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಆಲ್ಮೋಸ್ಟ್ ನೀವು 15 to 20 ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ರೈಟ್ ಕನ್ಸಿಸ್ಟೆನ್ಸ್ ಇದೆ. ಈಗ ನಾನು ಇದನ್ನು ಸ್ಟೌ ಆಫ್ ಮಾಡಿ ಇದು ಕೂಲ್ ಡೌನ್ ಆದಮೇಲೆ ಬಾಟ್ಲಿ ಹಾಕೊಂಡು ತೋರಿಸ್ತೀನಿ. ನೋಡಿ ಪರ್ಫೆಕ್ಟ್ ಆಗಿದೆ, ಸ್ಟೌ ಆಫ್ ಮಾಡಿದ್ದೀನಿ. ಈಗ ಇದು ಕೂಲ್ ಡೌನ್ ಆದರೆ ಇನ್ನೂ ಸ್ವಲ್ಪ ಥಿಕ್ ಆಗುತ್ತೆ. ಸೊ ಇದನ್ನು ನಾನೀಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನೀಗ ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋದೀನಿ. ಇದಿನ್ನೂ ಬಿಸಿ ಇದೆ, ನೋಡ್ತಾ ಇದ್ದೀರಾ ಅದು ತುಂಬ ತಿಕ್ಕಾಗ್ತಾ ಇದೆ. ಅದು ಇನ್ನು ಸ್ವಲ್ಪ ಕೂಲರ್ ಇನ್ನೂ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಾವೇನೀಗ ಪ್ಯಾಕ್ಡ್ ಫುಡ್ಸಲ್ಲಿ ತೊಗೊಳ್ತೀವಿ ಕೆಚಪ್ಸ್ ಎಲ್ಲ, ಅದೇ ಟೇಸ್ಟ್ ಬರುತ್ತೆ. ಯಾಕಂದರೆ ನಾವಿಲ್ಲಿ ವಿನೆಗರ್ ಉಪಯೋಗಿಸಿದ್ದೀವಿ. ವಿನೆಗರ್ ಇಲ್ಲ ಅನ್ನೋರು ಕೂಡ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಬೋದು ಆ ಪ್ಲೇಸಲ್ಲಿ. ಬಟ್ ಟೇಸ್ಟ್ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿತ್ತು. ನಮ್ಮನೇಲಂತೂ ತುಂಬಾ ಬೇಗ ಖಾಲಿ ಆಗುತ್ತೆ ಇದು, ಯಾಕಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ನಾನು ಹೊರಗೆಲ್ಲೂ ತರೋಕ್ಕೋಗಲ್ಲ, ಮನೇಲೇ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಡಿಶಸ್ ಕೂಡ. ನೋಡ್ತಾ ಇದ್ದೀರಿ ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ, ಕಲರ್ ಕೂಡ ನೋಡಿ, ಆ ಟೆಕ್ಸ್ಚರ್ ಸಖತ್ತಾಗಿದೆ. ನಾನು ಉಪಯೋಗಿಸ್ಕೊಂಡು ಇವತ್ತು ಇದು ಮ್ಯಾಗಿ ಕೂಡ ಮಾಡಿದ್ದೆ ಮನೇಲೇ, ನೂಡಲ್ಸು ತುಂಬಾ ಯಮ್ಮಿಯಾಗಿತ್ತು. ಸರ್ವ್ ಮಾಡಿದಾಗಲೂ ಕೂಡ ಸೈಡಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.